ಎಲ್ರಿಗೂ ನಮಸ್ಕಾರ, ನಾನು ಅಡ್ವೊಕೇಟ್ ಸಂಧ್ಯಾ. ಇವತ್ತು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿದಿನ ನಮ್ಮ ಲೈಫಲ್ಲಿ, ಅಂದರೆ ಡೈಲಿ ಲೈಫಲ್ಲಿ ಏನಾದರೂ ಒಂದು ಇನ್ವೆಂಟ್ ಮಾಡ್ತಾ ಇರ್ತೀವಿ, ಚಿಕ್ಕ ಪುಟ್ಟದನ್ನು ಕಂಡುಹಿಡಿತಾ ಇರ್ತೀವಿ. ಆದರೆ ಅದನ್ನು ನಾನೇ ಕಂಡುಹಿಡಿದಿದ್ದು, ನನ್ನ ಐಡಿಯಾದಿಂದ ಕ್ರಿಯೇಟ್ ಮಾಡಿ ಇನ್ವೆಂಟ್ ಮಾಡಿದ್ದು, ಇದು ನನ್ನ ಕಾನ್ಸೆಪ್ಟ್ ಅಥವಾ ನನ್ನ ಐಡಿಯಾ ಅಂತ ಹೇಳಿ ಹೇಗೆ ರಿಜಿಸ್ಟರ್ ಮಾಡಿಸ್ಕೋಬೇಕು ಅನ್ನೋದನ್ನು ತಿಳಿಸ್ತೀನಿ. ಇವಾಗ ಒಂದು ಸೈಟ್ ತಗೋತೀರಾ ಅಥವಾ ಮನೆ ತಗೋತೀರಾ, ಇದು ನನ್ನದೇ ಅಂತ ಹೇಳಿ ಹೇಗೆ ಹಕ್ಕು ಚಲಾಯಿಸ್ತೀರಾ? ಸೊ ರಿಜಿಸ್ಟರ್ ಮಾಡ್ಕೊಂಡಿರ್ತೀರಾ, ಇದು ನನ್ನ ಪ್ರಾಪರ್ಟಿ ಅಂತ ಹೇಳಿ. ಹಾಗೆ ನಿಮ್ಮ ಬುದ್ಧಿಯಿಂದ, ಅಂದರೆ ಇಂಟೆಲಿಜೆನ್ಸನ್ನು ಉಪಯೋಗಿಸಿ ನೀವೇ ಕ್ರಿಯೇಟ್ ಮಾಡಿರುವಂತಹ ಒಂದು ಪ್ರಾಡಕ್ಟ್ ಅಥವಾ ಪ್ರಾಪರ್ಟಿಯನ್ನು ನಿಮ್ಮದು ಅಂತ ಮಾಡಿಕೊಳ್ಳೋದಕ್ಕೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಹೇಳ್ತಾರೆ. ನಿಮ್ಮ ಬುದ್ಧಿವಂತಿಕೆ ಮತ್ತು ಬ್ರೈನನ್ನು ಉಪಯೋಗಿಸಿ ಕಂಡುಹಿಡಿದಿರುವ ಐಡಿಯಾ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಅದರ ಮೇಲೆ ಹಕ್ಕು ಚಲಾಯಿಸೋದು, ಅಂದರೆ ರೈಟ್ಸ್ ಚಲಾಯಿಸೋದು, ಅದನ್ನು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಹೇಳ್ತೀವಿ. ನಾವು ಏನೋ ಒಂದು ಕಂಡುಹಿಡಿತೀವಿ, ನನ್ನದೇ ಐಡಿಯಾ ಅಂತ ಹೇಳಿ ರಿಜಿಸ್ಟರ್ ಮಾಡೋದಕ್ಕೆ ಒಂದು ಪ್ರೊಸೆಸ್ ಇರುತ್ತೆ, ಅದನ್ನು ಪೇಟೆಂಟ್ಸ್ ಅಂತ ಹೇಳ್ತಾರೆ. ಪೇಟೆಂಟ್ಸಲ್ಲಿ ಕೂಡ ಟೈಪ್ಸ್ ಇದ್ದಾವೆ, ಕಾಪಿರೈಟ್ಸ್ ಆಗಿರ್ಬೋದು. ಈಗ ಕಾಪಿರೈಟ್ಸಲ್ಲಿ ನೀವು ಎಷ್ಟೋ ಮ್ಯೂಸಿಕ್ ಆಲ್ಬಮ್ಗಳಲ್ಲೆಲ್ಲ ನೋಡಿರ್ಬೋದು, ಅದರಲ್ಲಿ ಒಂದು ಸಿ ಇದ್ದು ಅದಕ್ಕೆ ಒಂದು ಸರ್ಕಲ್ ಆಗಿರ್ತಾರೆ, ದಟ್ ಮೀನ್ಸ್ ಎನ್ ಸರ್ಕಲ್ ಸಿ ಅಂತ. ಅದ್ರ ಕೆಳಗಡೆ ಕಾಪಿರೈಟ್ಸ್ನ ರಿಸರ್ವ್ಡ್ ಅಂತ ಬರೆದಿರ್ತಾರೆ, ಕಾಪಿರೈಟ್ಸ್ ರಿಸರ್ವ್ಡ್ ಅಂತ. ಕಾಪಿರೈಟ್ಸ್ನ ಆರ್ಟಿಸ್ಟಿಕ್ ವರ್ಕ್ ಆಗಿರ್ಬೋದು ಅಥವಾ ಮ್ಯೂಸಿಕ್ ವರ್ಕ್ಗೆ ಮತ್ತು ಡ್ರಾಮ್ಯಾಟಿಕ್ ವರ್ಕ್ಗೆ ಕಾಪಿರೈಟ್ ತಗೊಂಡಿರ್ತಾರೆ. ಮೂವಿ, ಮ್ಯೂಸಿಕ್, ಪೇಂಟಿಂಗ್, ಬುಕ್ಸ್ ಇದೆಲ್ಲ ಇದರಲ್ಲಿ ಬರುತ್ತೆ. ಮ್ಯೂಸಿಕ್ ಡೈರೆಕ್ಟರ್ ಅಥವಾ ಸಿಂಗರ್ ಒಂದು ಆಲ್ಬಮ್ನ ಕ್ರಿಯೇಟ್ ಮಾಡಿ ಅದಕ್ಕೆ ಕಾಪಿರೈಟ್ಸ್ ತಗೊಂಡಿರ್ತಾರೆ, ಅಂದರೆ ಅದು ಅವರೇ ಕಂಡುಹಿಡಿದಿರುವಂಥದ್ದು, ಅವ್ರಿಗೆ ಸಂಬಂಧಪಟ್ಟಿದ್ದು, ಅವರಿಗೆ ಸೇರ್ಪಡೆ ಆಗಿರುವಂತಹ ಮ್ಯೂಸಿಕ್ ವರ್ಕ್ ಅಂತ ಅವ್ರ ಹೆಸರಲ್ಲಿ ರಿಜಿಸ್ಟರ್ ಕೂಡ ಆಗಿರುತ್ತೆ. ಇವಾಗ ಗೂಗಲ್ನಲ್ಲಿ ಹೋಗಿ ನಾವು ಆಲ್ಬಮ್ನ ಅಥವಾ ಮ್ಯೂಸಿಕ್ ವರ್ಕ್ನ ಡೌನ್ಲೋಡ್ ಮಾಡಿದರೆ ಯಾರ ಹೆಸರಲ್ಲಿ ಆಲ್ಬಮ್ ರಿಜಿಸ್ಟರ್ ಆಗಿರುತ್ತೋ, ಅಂದರೆ ಆಲ್ಬಮ್ನ ಓನರ್ ಯಾರಾಗಿರ್ತಾರೋ, ಅವರಿಗೆ ದುಡ್ಡು ಹೋಗ್ತಾ ಇರುತ್ತೆ. ಇಲ್ಲಿ ಒಂದು ಬಿಸ್ನೆಸ್ ಕ್ರಿಯೇಟ್ ಆಯಿತು. ಸೊ ಈಗ ಕಾಪಿರೈಟ್ನ ಉಲ್ಲಂಘನೆ ಎಲ್ಲ ಮಾಡ್ತಾ ಇರ್ತಾರೆ. ಯಾವ ಥರ ಅಂದರೆ ಲೇಖಕನ ಕದ್ದುಬಿಡೋದು, ಲೇಖನ ಕದ್ದು ಒಂದು ತಮ್ಮ ಕಥೆಗೆ ಸೇರಿಸ್ಕೊಳ್ಳೋದು, ಅಥವಾ ಯಾವುದೋ ಒಂದು ಮ್ಯೂಸಿಕ್ನ ತುಣುಕುಗಳನ್ನು ಕದಿಯೋದು, ಅಥವಾ ಈಗ ಸಿನಿಮಾಗಳಿಂದ ಏನೋ ಕದಿಯೋದು. ಈ ಥರ ಕೃತಿಚೌರ್ಯ ಮಾಡಬಾರ್ದು. ಈ ಥರ ಕೃತಿಚೌರ್ಯ ಮಾಡೋದ್ರಿಂದ ಅವರು ನಿಮ್ಮ ವಿರುದ್ಧ ಕೇಸ್ ಹಾಕ್ಬೋದು. ಆ ಥರ ಒಂದು 10 ಲಕ್ಷದವರೆಗೆ ಕಾಂಪನ್ಸೇಷನ್ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಕಾಪಿರೈಟ್ಸ್ನ ಉಲ್ಲಂಘನೆಯನ್ನು ಯಾರೂ ಕೂಡ ಮಾಡಬಾರ್ದು. ನೆಕ್ಸ್ಟ್ ಬಂದ್ಬಿಟ್ಟು ಟ್ರೇಡ್ ಮಾರ್ಕ್. ಎಲ್ಲರೂ ಕೇಳಿರ್ತೀರಾ ಟ್ರೇಡ್ ಮಾರ್ಕ್ ಅಂದರೆ. ಟ್ರೇಡ್ ಅಂದರೆ ಬಿಸ್ನೆಸ್, ಮಾರ್ಕ್ ಅಂದರೆ ಐಡೆಂಟಿಫಿಕೇಷನ್. ನಿಮ್ಮ ಬಿಸ್ನೆಸ್ಗೆ ಒಂದು ಐಡೆಂಟಿಫಿಕೇಶನ್ ಕೊಡ್ತೀರಲ್ವಾ, ಅದಕ್ಕೆ ಟ್ರೇಡ್ ಮಾರ್ಕ್ ಅಂತ ಹೇಳ್ತಾರೆ. ಇದರಲ್ಲಿ ಲೋಗೋ ಎಲ್ಲರಿಗೂ ಗೊತ್ತಿರುತ್ತೆ. ಲೋಗೋ ಅಂದರೆ ಪ್ರತಿಯೊಂದು ಕಂಪನಿ ಅವರ ಪ್ರಾಡಕ್ಟ್ನ ಐಡೆಂಟಿಫಿಕೇಶನ್ ಮಾಡೋಕ್ಕೋಸ್ಕರ ಒಂದು ಲೋಗೋ ಕೊಟ್ಟಿರ್ತಾರೆ, ಒಂದು ಸಿಂಬಲ್ನ ಕೊಟ್ಟಿರ್ತಾರೆ. ಆ ಸಿಂಬಲ್ ಕೂಡ ರಿಜಿಸ್ಟರ್ ಆಗಿರುತ್ತೆ, ಅದನ್ನು ಯಾರು ಕೂಡ ಕಾಪಿ ಮಾಡಬಾರ್ದು. ಇಂತಿಷ್ಟು ಯಾರಾದರೂ ನಿಮ್ಮ ಲೋಗೋನ, ಅಂದರೆ ನಿಮ್ಮ ಸಿಂಬಲ್ನ ಕಾಪಿ ಮಾಡಿದರೆ ಅವ್ರ ವಿರುದ್ಧ ಕೂಡ ಕಾಂಪನ್ಸೇಷನ್, ಅಂದರೆ ಪರಿಹಾರ ಕೂಡ ಪಡೆದುಕೊಳ್ಬಹುದು ಅಂತ ಹಕ್ಕು ಕೂಡ ನಿಮಗಿರುತ್ತೆ. ಈಗ ಸಿಂಬಲ್ ಅಥವಾ ಲೋಗೋ, ಡಿಸೈನ್, ವರ್ಡ್ಸ್ ಯಾವುದೇ ಕಂಡುಹಿಡಿದ್ರು ಕೂಡ ಅದು ಟ್ರೇಡ್ ಮಾರ್ಕ್ಗೆ ಸಂಬಂಧಪಡುತ್ತೆ. ಈಗ ಮಾರ್ಕೆಟಲ್ಲಿ ಒಳ್ಳೆ ನೇಮ್ ಇರುವಂತಹ ಕಂಪನಿಯ ಲೋಗೋಗಳನ್ನು ಬೇರೆಯವರು ಉಪಯೋಗಿಸ್ತಾ ಇರ್ತಾರೆ, ತಮ್ಮ ಕಂಪನಿ ಕೂಡ ಫೇಮಸ್ ಆಗಬೇಕು ಅಂತ ಬೇರೆ ಒಂದು ಒಳ್ಳೆ ಕಂಪನಿ ಲೋಗೋನ ತಾವು ತಗೊಂಡ್ಬಿಡ್ತಾರೆ, ಯೂಸ್ ಮಾಡ್ತಾ ಇರ್ತಾರೆ. ಆಗ ಅವರ ವಿರುದ್ಧ ಕೂಡ ಕೇಸ್ ಹಾಕಬಹುದು, ಕೇಸ್ ಹಾಕಿ ಕಾಂಪನ್ಸೇಷನ್ನ ತಗೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಜಿಯೋಗ್ರಾಫಿಕಲ್ ಇಂಡಿಕೇಶನ್. ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂದರೆ ಇದು ಲೊಕೇಶನ್ಗೆ ಫೇಮಸ್ ಆಗಿರುವಂಥದ್ದು. ಈಗ ನೀವು ನಿಮ್ಮ ಪ್ರಾಡಕ್ಟ್ನ ಎಲ್ಲಿ ರೆಡಿ ಮಾಡಿರ್ತೀರಾ ಅಂತ, ಈಗ ನೀವು ತುಂಬ ನೋಡಿರ್ಬೋದು ಮೇಡ್ ಇನ್ ಇಂಡಿಯಾ, ಮೇಡ್ ಇನ್ USA, ಯಾವುದಾದ್ರೂ ಪ್ರಾಡಕ್ಟ್ ಎಲ್ಲಿ ರೆಡಿ ಮಾಡಿರ್ತಾರೆ ಅಲ್ಲಿ ಹೆಸರನ್ನು ಮೆನ್ಷನ್ ಮಾಡೋದು. ಎಕ್ಸಾಂಪಲ್, ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲ ಕಡೆ ಸಿಗುತ್ತೆ, ಆದರೆ ಎಲ್ಲಿ ಕೂಡ ಮಾರಿದ್ರೂ ಕೂಡ ಅದರ ಹೆಸರು ಅದೇ ಇರುತ್ತೆ, ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಅಲ್ವಾ. ಅದೇ ಥರ ಇದು ಜಿಯೋಗ್ರಾಫಿಕಲ್ ಇಂಡಿಕೇಶನ್ಗೆ ಸಂಬಂಧಪಡುತ್ತೆ. ಈಗ ನಿಮ್ಮ ನಾಲೆಜನ್ನು ಯೂಸ್ ಮಾಡಿ ಬಿಸ್ನೆಸ್ ಕ್ರಿಯೇಟ್ ಮಾಡ್ತೀವಲ್ಲ, ಇದು ತುಂಬ ಬೆಳೀಲಿಕ್ಕೆ ಸಾಧ್ಯ ಇದೆ. ಒಂದೊಂದು ಸಾರಿ ಏನಾಗುತ್ತೆ ಅಂದರೆ, ಒಂದು ಪ್ರಾಡಕ್ಟು ತಮ್ಮ ಬುದ್ಧಿವಂತಿಕೆಯಿಂದ ಏನೋ ಒಂದು ಕಂಡು ಹಿಡಿದಿರ್ತಾರೆ ಯಾರೋ ಒಬ್ರು, ಆದರೆ ಅದೇ ಥರದ ಪ್ರಾಡಕ್ಟ್ನ ಮತ್ತೊಬ್ರು ಕಂಡುಹಿಡಿದು ಪೇಟೆಂಟ್ ರಿಜಿಸ್ಟರ್ ಮಾಡಿಸ್ಕೊಬಿಡ್ತಾರೆ. ಆಮೇಲೆ ಈ ಮೊದಲು ಕಂಡುಹಿಡಿದವ್ರು ಹೋಗಿ ಇದು ನನ್ನ ಐಡಿಯಾ, ನಾನು ಮೊದಲು ಕಂಡುಹಿಡಿದಿದ್ದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಯಾಕಂದರೆ ನೆಕ್ಸ್ಟ್ ಕಂಡುಹಿಡಿದವರು ಪೇಟೆಂಟ್ ರಿಜಿಸ್ಟರ್ ಮಾಡಿಸಿರ್ತಾರೆ. ಇಬ್ಬರಿಗೂ ಒಂದೇ ಥರದ ಐಡಿಯಾ ಬಂದಿರಬಹುದು, ಅಥವಾ ಮೊದಲು ಕಂಡುಹಿಡಿದವ್ರ ಐಡಿಯಾ ಅವ್ರು ತಗೊಂಡಿರ್ಬಹುದು. ಏನೇ ಮಾಡಿದ್ರು ಕೂಡ ಮೊದಲು ಪೇಟೆಂಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕಾಗತ್ತೆ. ಯಾರ್ದು ಪೇಟೆಂಟ್ ರಿಜಿಸ್ಟ್ರೇಷನ್ ಯಾರು ಮಾಡಿಸಿರ್ತಾರೋ, ಪೇಟೆಂಟ್ಸ್ ರಿಜಿಸ್ಟರ್ ಆದ ತಕ್ಷಣ ಅವರ ಹೆಸರಿಗೆ ಸಂಬಂಧಪಡುತ್ತೆ, ಅದು ಅವರು ಅದಕ್ಕೆ ಓನರ್ ಆಗ್ತಾರೆ.
ಸೊ ನಾವು ಏನೇ ಕಂಡು ಹಿಡಿದ್ರು ಅದನ್ನ ಮೊದಲನೇದಾಗಿ ರಿಜಿಸ್ಟರ್ ಮಾಡಿಸ್ಕೊಳ್ಬೇಕಾಗತ್ತೆ. ಇಲ್ಲಾಂದ್ರೆ ಬೇರೆಯವರು ತಮ್ದು ಅಂತ ಹೇಳಿ ರಿಜಿಸ್ಟರ್ ಮಾಡಿಕೊಂಡು ಬಿಸ್ನೆಸ್ ಅಲ್ಲಿ ಬೆಳೆದ್ಬಿಡ್ತಾರೆ. ಅದಕ್ಕೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿನಲ್ಲಿ ಪೇಟೆಂಟ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತು ಅಲ್ವಾ. ಪೇಟೆಂಟ್ಸ್ ಆಗಿ ನಾವೀಗ ಪ್ರಾಡಕ್ಟ್ ಪೇಟೆಂಟ್ಸ್ ರಿಜಿಸ್ಟರ್ ಮಾಡಬೇಕು ಅಂದ್ರೆ ಈಗ ನೀವು ಏನೇ ಪ್ರಾಡಕ್ಟ್ ಕಂಡುಹಿಡಿಬಹುದು ಅಥವಾ ಮಷಿನ್ ಆಗಿರ್ಬೋದು ಏನೇ ಕಂಡು ಹಿಡಿದ್ರು ಕೂಡ ಅದಕ್ಕೆ ಪೇಟೆಂಟ್ಸ್ ಅನ್ನ ತಗೊಳ್ಳೇಬೇಕಾಗತ್ತೆ. ತುಂಬಾ ಈಗ ಎಲ್ಲರೂ ತುಂಬಾ ಬುದ್ಧಿವಂತ ಇರ್ತಾರೆ, ಎಷ್ಟೋ ಜನಕ್ಕೆ ಹೊಸ ಹೊಸ ಐಡಿಯಾಸ್ ಬರ್ತಾ ಇರುತ್ತೆ. ಆತರ ಐಡಿಯಾಸ್ ಅನ್ನ ಉಪಯೋಗಿಸಿ ನೀವೇನೋ ಒಂದು ತಲೆಯಲ್ಲಿ ಏನೇ ಕಾನ್ಸೆಪ್ಟ್ ಬಂದ್ರು ನೀವು ಅದ್ ಮೊದಲನೇದಾಗಿ ಪೇಟೆಂಟ್ಸ್ಗೆ ಅಪ್ರೋಚ್ ಮಾಡಿ. ಯಾಕಂದ್ರೆ ಪೇಟೆಂಟ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಿಮ್ಗೆ ಆರ್ಟಿಸ್ಟಿಕ್ ವರ್ಕ್ ಅಲ್ಲಿ ಅಥವಾ ಮ್ಯೂಸಿಕ್ ಅಲ್ಲಿ ಏನಾದ್ರೂ ಮಾಡಿದ್ರೆ ಮೊದಲು ಇವಾಗ ಮ್ಯೂಸಿಕ್ ಅನ್ನ ನೀವೇ ಓನ್ ಆಗಿ ಏನೋ ಮ್ಯೂಸಿಕ್ ಅಲ್ಲಿ ಏನೋ ಸಾಧನೆ ಮಾಡಿದ್ರೆ ಗೋ ಫಾರ್ ಕಾಪಿ ರೈಟ್. ಬಿಕಾಸ್ ಕಾಪಿ ರೈಟ್ ಬಂದ್ಬಿಟ್ಟು ಇದು ಆರ್ಟಿಸ್ಟಿಕ್ ವರ್ಕ್ ಆಗಿರ್ಬೋದು, ಮ್ಯೂಸಿಕ್ ಗೆ ಸಂಬಂಧಪಟ್ಟಿರುತ್ತೆ. ಇನ್ ಕೇಸ್ ನೀವೇನಾದ್ರೂ ಲೋಗೋ ಕಂಡು ಹಿಡಿದ್ರೆ ಅಂದ್ರೆ ಈಗ ಲಾಯರ್ಸ್ಗೊಂದು ಡಾಕ್ಟರ್ಸ್ಗೊಂದು ಅವರಿಗೆಲ್ಲ ಒಂದೊಂದು ಲೋಗೋ ಇರುತ್ತೆ, ಹಾಗೆ ಕಂಪನಿ ಕೂಡ ಲೋಗೋ ಇರುತ್ತೆ. ಈಗ ಇವರು ಇದೇ ವರ್ಕರ್ ಅಂತ ಹೇಳೋದಕ್ಕೆ ನೀವೇನೋ ಒಂದು ಲೋಗೋನ ಕಂಡು ಹಿಡಿತೀರಾ, ನೀವೇ ಹೊಸದಾಗಿ ಒಂದು ಇನ್ವೆಂಟ್ ಮಾಡ್ತೀರಾ, ಅದಕ್ಕೊಂದು ಸ್ಟಿಕ್ಕರ್ ಕೊಡ್ತೀರಾ, ಅದಕ್ಕೊಂದು ಸಿಂಬಲ್ ಅಂತ ರೆಡಿ ಮಾಡ್ತೀರಾ, ಅದನ್ನ ನೀವು ರಿಜಿಸ್ಟರ್ ಮಾಡ್ಕೊಂಡ್ರೆ ಅದನ್ನ ಯಾರು ನೀವು ಕಂಡು ಹಿಡಿದಿರೋದ್ರಿಂದ ಯಾರೇ ಆ ಲೋಗೋನ ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಅದನ್ನ ಪ್ರಿಂಟ್ ತಗೊಂಡ್ಲಿ ಅಥವಾ ಆ ಲೋಗೋನ ಯಾರೇ ಯೂಸ್ ಮಾಡಿದ್ರು ಕೂಡ ಆ ಯೂಸ್ ಮಾಡ್ತಾ ಇರೋರ್ ಕಡೆಯಿಂದ ನಿಮ್ಗೆ ಅಮೌಂಟ್ ಬರ್ತಾ ಹೋಗುತ್ತೆ. ಇದು ಟ್ರೇಡ್ ಮಾರ್ಕ್ ಗೆ ಸಂಬಂಧಪಟ್ಟಿದ್ದು. ಆಮೇಲೆ ನಿಮ್ಮ ಊರಿನಲ್ಲಿ ಸಿಗುವಂತಹ ಒಂದು ಪರ್ಟಿಕ್ಯುಲರ್ ವೆರೈಟಿಯಿಂದ ನೀವೊಂದು ಪ್ರಾಡಕ್ಟ್ ತಯಾರಿಸಿ ಅದಕ್ಕೆ ನಿಮ್ಮ ಊರಿನ ಹೆಸರಲ್ಲೇ ಒಂದು ಅದಕ್ಕೆ ಆ ಪ್ರಾಡಕ್ಟ್ ಗೆ ನೇಮ್ ಕೊಡೋದು, ಅಥವಾ ನಿಮ್ಮ ಊರಲ್ಲಿ ಕಂಡುಹಿಡಿದ್ರು ಅಂದ್ರೆ ನಿಮ್ ಆ ಪ್ಲೇಸ್ ಗೆ ಸಂಬಂಧಪಟ್ಟು ಅದಕ್ಕೆ ಪ್ಲೇಸ್ ನ ಹೆಸರನ್ನ ಮೆನ್ಷನ್ ಮಾಡೋದು, ಆತರ ಮಾಡಿ ಪ್ರಾಡಕ್ಟ್ ತಯಾರಿಸಿದ್ರೆ ಅದನ್ನ ಮೊದಲು ಗವರ್ಮೆಂಟ್ ಗೆ ಅಪ್ಲೈ ಮಾಡಿ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ತಗೋಬೇಕಾಗತ್ತೆ. ಜಿಯೋಗ್ರಾಫಿಕಲ್ ಇಂಡಿಕೇಶನ್ ತಗೊಂಡ್ರೆ ಬೇರೆ ಊರಿನಲ್ಲಿ ನಿಮ್ಮ ಊರಿನ ಹೆಸರು ಹೇಳಿ ಮಾರಾಟ ಮಾಡ್ತಾರಲ್ವಾ, ಅದರಿಂದ ನಿಮ್ಗೆ ಇನ್ಕಮ್ ಬರ್ತಾ ಇರುತ್ತೆ. ಈಗ ಮೇಡ್ ಇನ್ USA ಅಂತ ಹೇಳಿ ಇಂಡಿಯಾದಲ್ಲಿ ಮಾರ್ತಾರೆ, ಅಮೌಂಟ್ ಅವ್ರಿಗೆ ಹೋಗುತ್ತೆ ಅಲ್ವಾ. ಹಾಗೆ ನಿಮ್ಮ ಐಡಿಯಾದಿಂದಲೇ ನೀವು ಬಿಸ್ನೆಸ್ ಮಾಡಿ ಇನ್ಕಮ್ ತೆಗೆದು ಬೆಳೆಯೋದಿದೆ ಅಲ್ವಾ, ಇದೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್. ಸೊ ಇದ್ರ ಬಗ್ಗೆ ನನಗೆ ತಿಳಿದ ಮಾಹಿತಿಯನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.